ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಕೋರ್ಸ್ನಲ್ಲಿ ಸ್ವಾಗತ. ನಾನು ಇವತ್ತು ಒಂದು ವಿಡಿಯೋಲಿ ತೊಗರಿ ಬೆಳೆ ವಿಮೆ ಯಾವಾಗ ಮತ್ತು ಬೆಳೆ ವಿಮೆ ಕಟ್ಟಲು ಏನು ಮಾಡಬೇಕು ಮತ್ತು ಈ ಒಂದು ಬೆಳೆ ವಿಮೆ ಕೊನೆಯ ದಿನಾಂಕ ಏನು ಅಂತ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಮಾಡಿದರೆ ಕೆಳಗೆ ಕಾಣಿಸೋ ಅಪ್ಡೇಟ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಸಂಸ್ಕರಣೆ ಅನ್ನೋ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ನೀವು ಗೂಗಲಲ್ಲಿ ಸಂಸ್ಕರಣೆ ಅಂತ ಟೈಪ್ ಮಾಡೋ ಸಾಕು, ಈ ರೀತಿ ವೆಬ್ಸೈಟ್ ಬರುತ್ತೆ. ಮೊದಲನೇ ಆಪ್ಷನ್ಗೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಯರ್ ನಿಮ್ಮೊಂದು ಇಯರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಯಾವುದಿದೆ, ಮುಂಗಾರು ಹಿಂಗಾರು ಸಮ್ಮರ್ ಅಂತಿದೆಲ್ಲ, ಇವಾಗ ಸ್ಟಾರ್ಟಿಂಗ್ ಮುಂಗಾರು ಅಂದರೆ ಖಾರಿಫ್, ಇದೊಂದು ಆಪ್ಷನ್ನ ನೀವು ಚೂಸ್ ಮಾಡಿಬಿಟ್ಟು ಮುಂದೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಅದೇ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫಾರ್ಮರ್ಸ್, ಇಲ್ಲಿ ನಿಮ್ಮೊಂದು ಪ್ರೀಮಿಯಂ ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೋಬೋದು, ಮತ್ತೆ ಇಲ್ಲಿ ನಿಮ್ಮದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಬೆಳೆ ವಿಮೆನ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದಾಗುತ್ತೆ. ಒಂದು ವೇಳೆ ನೀವು ತೊಗರಿ ಬೆಳೆಯ ಒಂದು ಕೊನೆಯ ದಿನಾಂಕ ನೋಡ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ವ್ಯೂ ಕಟ್ ಆಫ್ ಡೇಟ್ಸ್ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮೊಂದು ಡಿಸ್ಟ್ರಿಕ್ಟ್ ಯಾವಾಗ ಬರುತ್ತೆ ಅಂದರೆ ನಿಮ್ಮೊಂದು ಡಿಸ್ಟ್ರಿಕ್ಟಲ್ಲಿ ತೊಗರಿ ಬೆಳೆ ಇದೋ ಬೇರೆ ಬೆಳೆ ಇದೋ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನಿಮ್ಮೊಂದು ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮದು ಡಿಸ್ಟ್ರಿಕ್ಟಲ್ಲಿ ಇರುವಂಥ ಪ್ರತಿಯೊಂದು ಬೆಳೆಗಳು ಮತ್ತು ಅದರ ಒಂದು ಕೊನೆ ದಿನಾಂಕ ಯಾವಾಗ ಮತ್ತು ಅದು ನೀರಾವರಿ ಅಥವಾ ಮಳೆ ಆಧಾರಿತನೋ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಕಾಟನ್, ಕಾಟನ್ನ ಇವಾಗ ಆಲ್ರೆಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಕೊನೆಯ ದಿನಾಂಕ 16/8/2023ವರೆಗೂ ಇದೆ. ಮತ್ತು ಇಲ್ಲಿ ನೋಡ್ಬೋದು ಆನಿಯನ್ ಇರಿಗೇಷನ್ ಅಂದರೆ ಈ ಒಂದು ನೀರಾವರಿ ಬೆಳೆ ಏನಿದೆಲ್ಲ ಇದು ಕೂಡ 16/8/2023 ಅಂದರೆ ಆಗಸ್ಟ್ 16 ಟೈಮ್ ಇದೆ, ಅಲ್ಲಿವರೆಗೂ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ತೊಗರಿ ಬೆಳೆ ಕೊನೆಯ ದಿನಾಂಕ ಬಂದ್ಬಿಟ್ಟು 31/7/2023 ಅಂದರೆ ಇವಾಗ ನಿಮಗೆ ಕೇವಲ ಒಂದು 5 ದಿನಗಳು ಮಾತ್ರ ಉಳಿದಿದೆ. ಆ ಒಂದು 5 ದಿನಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಪ್ರತಿಯೊಂದು ಬೆಳೆ ಆಗಲಿ, ನೋಡ್ಬೋದು ನೆಲಗಡಲೆ ಆಗಲಿ ಮತ್ತು ಮುಸುಕಿನ ಜೋಳ ಆಗಲಿ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಕೊನೆಯ ದಿನಾಂಕ 31/7/2023 ಇರೋದು, ಅಲ್ಲಿವರೆಗೂ ಟೈಮ್ ಇದೆ. ಇನ್ನೂ ಕೇವಲ ಒಂದು 4-5 ದಿನ ಅಷ್ಟೇ ಇರೋದು ಫ್ರೆಂಡ್ಸ್. ಯಾರು ಅಪ್ಲೈ ಮಾಡಿಲ್ಲ ತಕ್ಷಣ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ತಾ ಇರ್ತೀನಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.